ದೇವಾಲಯ ಸಲಹಾ ಸಮಿತಿಯ ನಾಸ್ತಿಕತೆಯ ಮೇಲೆ ಚೀಮಾರಿಯನ್ನು ಹಾಕಿದ ಕೇರಳದ ಉಚ್ಚ ನ್ಯಾಯಾಲಯ ಕೊಟ್ಟಯಂ ಜಿಲ್ಲೆಯಲ್ಲಿ ವಾಯುಕೋಮ ಮಹಾದೇವ ದೇವಾಲಯದಲ್ಲಿ ಕಳಪೆ ದರ್ಜೆಯ ಪೂಜಾ ಸಾಮಗ್ರಿಗಳ ಮಾರಾಟ ನಡೆಯುತ್ತಿರುವುದಾಗಿ ಒಂದು ವಾರ್ತೆಯಿಂದ ಗಮನಕ್ಕೆ ಬಂದ ಮೇಲೆ ಕೇರಳ ಉಚ್ಚ ನ್ಯಾಯಾಲಯವು ಅದನ್ನು ಸ್ವತಃ ರೂಪಿಸಿಕೊಂಡಿತು ಸಂಬಂಧಪಟ್ಟ ವಾರ್ತೆಯಿಂದ ದೇವಾಲಯದಲ್ಲಿ ಉಪಯೋಗಿಸಲಾಗುವ ಕೋವಲ್ಮ ಮತ್ತು ಇತರ ಒಳಿಪಡು ಕಡಿಮೆ ದರ್ಜೆಯದಾಗಿ ಬೆಳಕಿಗೆ ಬಂದಿದೆ ನ್ಯಾಯಾಲಯವು ದೇವಾಲಯ ಸಲಹಾಗಾರ ಸಮಿತಿಯ ಅಶ್ರದ್ಧೆಯ ಬಗ್ಗೆ ಚಿಮ್ಮರಿಯನ್ನು ಹಾಕುತ್ತಾ ಅದಕ್ಕೆ ತನ್ನ ಜವಾಬ್ದಾರಿಯನ್ನು ಮನವರಿಕೆ ಮಾಡಿಕೊಟ್ಟಿದೆ ನ್ಯಾಯಾಲಯವು ಶಿವನಿಗೆ ಅರ್ಪಿಸಲಾಗುವ ಬಿಂಬಪತ್ರೆಯು ಭಗವಂತನ ಉತ್ಪತ್ತಿ ಸ್ಥಿತಿ ಹಾಗೂ ಲಯದ ಕಾರ್ಯದ ಪ್ರತೀಕವಾಗಿರುವುದರಿಂದ ಅದು ಪರಿಶುದ್ಧವಾಗುವುದು ಅಗತ್ಯ ಸಮಿತಿಯು ಪೂಜಾ ಸಾಮಗ್ರಿಯ ಗುಣಮಟ್ಟದ ಬಗ್ಗೆ ಸತತ ಗಮನವನ್ನು ಹರಿಸುವುದು ಅಪೇಕ್ಷಿತವಾಗಿದೆ ಧಾರ್ಮಿಕ ವಿಧಿಗಳಲ್ಲಿ ಹಾಗೂ ಪೂಜೆಗಳಲ್ಲಿ ಬಳಸಲಾಗುವ ಪೂಜಾ ಸಾಮಗ್ರಿಗಳು ಪರಿಶುದ್ಧವಾಗಿರಬೇಕು ಎಂದು ಹೇಳಿದರು ನ್ಯಾಯಾಲಯವು ಮುಂದುವರಿಸುತ್ತಾ ಇದು ಆಡಳಿತಾಧಿಕಾರಿಯ ಗಂಭೀರ ತಪ್ಪಾಗಿದೆ ದೇವಾಲಯದ ಸಲಹಾ ಸಮಿತಿಯು ತ್ರಾವಣಕೋರ ದೇವಸ್ವಂ ಬೋರ್ಡ್ಗೆ ದೇವಾಲಯದ ಕೆಲಸ ಕಾರ್ಯದಲ್ಲಿ ಸಹಾಯ ಮಾಡುವುದು ಅಪೇಕ್ಷಿತವಾಗಿದೆ ಸಮಿತಿಯು ದೇವಾಲಯದ ಸಾಂಪ್ರದಾಯಿಕ ವಿಧಿ ಹಾಗೂ ಉತ್ಸವಗಳಲ್ಲಿ ಸಾಂಪ್ರದಾಯಿಕ ಆಚರಿಸಲಾಗ್ತಾ ಇದೆಯೇ ಎಂಬುದನ್ನು ಗಮನಕ್ಕೆ ಹರಿಸುವುದು ಅಪೇಕ್ಷಿತವಾಗಿದೆ ಹಾಗೆ ಧಾರ್ಮಿಕ ವಿಧಿಗೆ ಸಂಬಂಧಪಟ್ಟಂತಹ ಆಡಳಿತ ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳು ಅವರಿಗೆ ನೀಡಿರುವ ಕಾರ್ಯವನ್ನು ಸಮರ್ಪಕವಾಗಿ ನಡೆಸುತ್ತಾ ಇದ್ದಾರೆ ಎಂದು ನೋಡಬೇಕಾಗಿದೆ ಆ ಸಮಯದಲ್ಲಿ ನ್ಯಾಯಾಲಯವು ಪೂಜಾ ಸಾಮಗ್ರಿಗಳ ಮಾರಾಟ ಮಾಡುವ ಅಂಗಡಿಯವರು ಹಾಗೆ ದೇವಸ್ವಂ ಬೋರ್ಡ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಒಂದು ತಿಂಗಳ ಒಳಗಾಗಿ ಸರಿಯಾದಂತಹ ಕಾರ್ಯಾಚರಣೆಯನ್ನು ನಡೆಸುವಂತೆ ದೇವಸ್ವಂ ಆಯುಕ್ತರಿಗೆ ಆದೇಶವನ್ನು ನೀಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ